ಇವನ್ ನಮ್ಗೇನಂದ್ರೆ ಇವಾಗ ಒಂದು ಸಿನಿಮಾ ಮಾಡಕ್ಕೆ ಕೆ ಜಿ ಎಫ್ ಥರ ಒಂದು ಸಿನಿಮಾ ಮಾಡಬೇಕು. ನಾನು ಇಲ್ಲಪ್ಪ, ಕೆ ಜಿ ಎಫ್ ಒಂದು ಕೆ ಜಿ ಎಫ್ ಅದು ನಾವು ಇನ್ನೊಂದು ಮಾಡೋಣ ನಮ್ದು ಹೇಳಿ ಜನ. ಅದು ಅಲ್ವಾ ನಿಜವಾದ ಅಚೀವ್ಮೆಂಟು? ಕರೆಕ್ಟ್ ಅಲ್ವಾ? ಸೊ ಪ್ರತಿಯೊಬ್ಬರು ಹಂಗೆ ಯೋಚನೆ ಮಾಡಬೇಕು. ನಾವು ಅಷ್ಟೇ, ನಮ್ಮ ಮಕ್ಕಳಿಗೆ ನೀನು ತೆಂಡೂಲ್ಕರ್ ಆಗೋ, ನೀನು ರಾಜ್ಕುಮಾರ್ ಆಗೋ, ಏನು ನೀನು ಅಬ್ದುಲ್ ಕಲಾಂ ಆಗೋ ದಯವಿಟ್ಟು ಹೇಳಬಾರ್ದು. ನೀನು ರಮೇಶ್ ಆಗೋ, ನೀನು ಸುರೇಶ್ ಆಗೋ, ನೀನು ಲತಾ ಆಗೋ, ನೀನು ಲಕ್ಷ್ಮಿ ಆಗೋ, ಆಗ್ಬೋದಲ್ವಾ? ನಾವು ಯಾಕೆ ಈ ಥರ ಹೇಳಲ್ಲ? ನೋಡಿ, ನಾನೇನು ಹೇಳೋದು ಇದೇ ಸಿನಿಮಾದಲ್ಲಿ ಇರುತ್ತೆ ಅಂತ. ಇದೊಂದು ಡೈಲಾಗ್ ಅದು ಸಾಕು ಹೇಳೋದಕ್ಕೆ. ಸಿನಿಮಾ ಮಾಡಬೇಕಾ ಎರಡು ಅವರು? ಸಿನಿಮಾಲಿ ಬೇರೆಲ್ಲ ಇರ್ತದೆ, ಒಳ್ಳೆ ಅದ್ಭುತವಾದಂಥ ವಿಷುವಲ್ಸ್ ಇರುತ್ತೆ, ಲೊಕೇಶನ್ಸ್ ಹಂಗಿರುತ್ತೆ. ಯಾಕಂದ್ರೆ ಅಂಥ ರಿಚ್ ಪ್ರೊಡ್ಯೂಸರ್ಸ್ ಇದ್ದಾರೆ ಇಲ್ಲಿ. ಲಿಮಿಟ್ಲೆಸ್ ನೀವು ಮಾಡಿ ಅಂತ ಹೇಳಿದ್ದಾರೆ ನನಗೆ. ಬಡ್ಜೆಟ್ ಲಿಮಿಟ್ ಹಾಕೊಂಬೇಡಿ, ನಿಮ್ಗೇನು ಅನ್ಸುತ್ತೋ ಮಾಡಿ. ಈ ಥರ ಹೇಳೋ ಪ್ರೊಡ್ಯೂಸರ್ ಎಲ್ಲಿ ಸಿಗ್ತಾರೆ ನಮಗೆ? ಭಯ ಪಡಬೇಡಿ, ಆ ಥರ ನಾನೇನು ಮಾಡಲ್ಲ. ಅವ್ರು ಅಷ್ಟೊತ್ತಿಗೆ ಏನು ಈಗಲೇ ಹೀಗೆ ಗೇರ್ ಆಗ್ತಾ ಇದ್ದಾರೆ ಅಂತ ಖಂಡಿತ. ಯಾಕಂದ್ರೆ ನಂಗೆ ನಂಬಿಕೆ ಇದೆ, ಯಾಕಂದ್ರೆ ಯಾವುದೇ ಕಾರಣಕ್ಕೂ ಸಿನಿಮಾಗೆ ಏನೋ ಏನು ಹೇಳಿದ್ದೀನೋ ಅದನ್ನಂತೂ ಖಂಡಿತ ಮಾಡ್ತಾರೆ. ನಾನು ಏನು ಹೇಳಿದ್ದೀನೋ ಅದನ್ನು ಮಾತ್ರ ಮಾಡ್ತೀನಿ. ನಾನು ಯಾವತ್ತೂ ಏನೋ ಹೇಳಿಬಿಟ್ಟು ಏನೋ ಅಂತೂ ಮಾಡಲ್ಲ ನಾನು. ಕರೆಕ್ಟ್ ಅಲ್ವಾ? ನಾನು ಅದಕ್ಕೆ ನಾನು ತುಂಬ ಜನ ಹೇಳ್ತಾರೆ ಸ್ಕ್ರಿಪ್ಟ್ ಯಾರಿಗೂ ಹೇಳಲ್ಲ ಅಂತ. ನನ್ನ ಅಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು ಒಬ್ಬ ಪ್ರೊಡಕ್ಷನ್ ಬಾಯರ್ಗೂ ಸ್ಕ್ರಿಪ್ಟ್ ಹೇಳ್ತೀನಿ ನಾನು. ಅವ್ರು ಬೇರೆಯವ್ರಿಗೆ ಹೇಳೋಕ್ಕಾಗದೇ ಇರ್ಬೋದು, ನನಗೆ ಗೊತ್ತಿಲ್ಲ ಅದು.